ಜುಲೈ 1ನೇ ತಾರೀಕಿನಿಂದ ಜುಲೈ 7ನೇ ತಾರೀಕಿನವರೆಗೆ ವನಮಹೋತ್ಸವ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು ನಾವು ನಿರ್ಧಾರ ಮಾಡಿ ಇದಕ್ಕೆ ಎಲ್ಲ ರೀತಿಯ ರೂಪುರೇಷೆಗಳನ್ನು ನಾವು ತಯಾರು ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯನಿಮಿತ್ತ ಇವತ್ತು ಇಡೀ ರಾಜ್ಯದಾದ್ಯಂತ ಇರುವಂಥ ಎಲ್ಲ 31 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನು ಆಯೋಜನೆ ಮಾಡಿದ್ದೇವೆ ಅವರಿಗೆ ಈ 1ನೇ ತಾರೀಕಿನಿಂದ 7ನೇ ತಾರೀಕಿನ ಒಳಗಾಗಿ 31 ಜಿಲ್ಲೆಗಳಲ್ಲಿ 1 ಕೋಟಿ ಸಸಿ ನಡುವಂತ ಒಂದು ಗುರಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ ನಮ್ಮ ಇಲಾಖೆ ಅರಣ್ಯ ಇಲಾಖೆಯವರು 2.5 ಕೋಟಿ ಸಸಿಗಳನ್ನು ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ನೆಡಲಿಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದಾರೆ ಇನ್ನು ಸುಮಾರು 2.5 ಕೋಟಿ ಸಸಿ ಒತ್ತು ರೈತರಿಗೆ ಸಂಘ ಸಂಸ್ಥೆಗಳಿಗೆ ಇತರ ಸರ್ಕಾರಿ ಇಲಾಖೆಯವರು ಎಲ್ಲೆಲ್ಲಿ ಬೇಡಿಕೆ ಇದೆ ಬೇಡಿಕೆಗೆ ಅನುಗುಣವಾಗಿ ಅವರಿಗೆ ಸಸಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ಇಲಾಖೆ ವತಿಯಿಂದ ಈಗಾಗಲೇ ಮಾಡಲಾಗಿದೆ ಉಚಿತವಾಗಿ ಕೊಡುವಂತದ್ದು ಇದೆ ಈಗ ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಅವರಿಗೆ ಇವತ್ತು ನಾವು ಸ್ವಲ್ಪ ದರ ಅವರಿಗೆ ಫಿಕ್ಸ್ ಆಗಿದೆ ನಾನು ಮಂತ್ರಿ ಆಗಿ ಅಧಿಕಾರ ವಹಿಸಿಕೊಳ್ಳುವಂತ ಪೂರ್ವದಲ್ಲಿ ಕೆಲವೊಂದು ದರ ಬಹಳ ಜಾಸ್ತಿ ಹೆಚ್ಚಿಗೆ ಆಗಿತ್ತು ಇವತ್ತು ಏನು ನಮ್ಮ ಸಸಿ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ಖರ್ಚು ಆಗ್ತದೆ ಅಷ್ಟು ದರ ತೆಗೆದುಕೊಳ್ಳಬೇಕು ಅಂತ ಹೇಳಿ ಕೆಲವೊಂದು ಕಡೆ ತೀರ್ಮಾನ ಮಾಡಿದಂಥದ್ದು ನಾನು ಮತ್ತೆ ಬದಲಾಯಿಸಿ ಹಿಂದೆ 5x8 ಸೈಜ್ಗೆ 1 ರೂಪಾಯಿ ಮಾರಾಟ ದರ ನಿಗದಿ ಮಾಡಲಾಗಿತ್ತು ಈಗ ಅದನ್ನು ನಾವು 2 ರೂಪಾಯಿ ಮಾಡಿ ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ 6x9 ಏನಿದೆ ಅದು ನಾವು ಇವತ್ತು 7 ರೂಪಾಯಿ ಮಾಡಿದ್ದಿತ್ತು ಅದನ್ನು 3 ರೂಪಾಯಿ ಮಾಡಿ ಅಂತ ಹೇಳಿದ್ದೇನೆ 8x12ಗೆ 3 ರೂಪಾಯಿ ಇದ್ದಿದ್ದು ಡಬಲ್ 6 ರೂಪಾಯಿ ಮಾಡಬೇಕು ಅಂತ ಹೇಳಿದ್ದೇವೆ ಇದು ಬಹಳಷ್ಟು ರಿಯಾಯಿತಿ ದರದಲ್ಲೇ ರೈತರಿಗೆ ಈ ಸಸ್ಯಗಳು ಮಾರಾಟ ಮಾಡಬೇಕು ಅಂತ ಹೇಳಿದ್ದೇವೆ ಸಂಘ ಸಂಸ್ಥೆಗಳಿಗಿರ್ಬೋದು ಅಥವಾ ಸರ್ಕಾರಿ ಇಲಾಖೆ ಏನು ಕಚೇರಿಗಳಿದ್ದಾವೆ ಮತ್ತು ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಅರಣ್ಯ ಪ್ರದೇಶದಲ್ಲಿ ಇವತ್ತು ನಮ್ಮವರೇ ಅಂದರೆ ಅರಣ್ಯ ಇಲಾಖೆ ವತಿಯಿಂದಲೇ ನಾವು ಸಸ್ಯಗಳನ್ನು ಅವರಿಗೆ ವಿತರಣೆ ಮಾಡ್ತಾ ಇದ್ದೇವೆ ವಿಸ್ತಾರ ನ್ಯೂಸ್ ನಿಖರ ಜನಪರ